ನಮಸ್ಕಾರ ರೈತ ಬಾಂಧವರೇ, ನಾವೀಗ ಕೃಷಿ ಮೇಳದಲ್ಲಿ ಇದ್ದೇವೆ. ಇದು ಬೆಂಗಳೂರಿನಲ್ಲಿ ನಡೆಯುತ್ತಿದೆ. ಈ ಒಂದು ಬೆಂಗಳೂರ ಕೃಷಿ ಮೇಳದಲ್ಲಿ ಎಲ್ಲರ ಗಮನ ಸೆಳೆದ ಕುಂಗನೂರು ತಳಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಹಾಗೆ ರೈತ ಬಾಂಧವರೇ, ನಿಮಗೇನಾದರೂ ಮೇವು ಕತ್ತರಿಸುವ ಯಂತ್ರ ಅಂದರೆ ಒಂದು ಗಂಟೆಗೆ ಒಂದು ಟನ್ ಮೇವು ಕತ್ತರಿಸುವ ಯಂತ್ರ ಆಗಿರಬಹುದು, ಅಥವಾ ಮನೆ ಬಳಕೆಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಬೇಕಾಗಿರುವಂತಹ ಹೈಟೆಕ್ ಹಿಟ್ಟಿನ ಗಿರಣಿ ಆಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿಯೇ ಪರಿಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಗಾಣದ ಮಷೀನ್ ಆಗಿರ್ಬೋದು, ಖಾರ ಕುಟ್ಟುವ ಮಷೀನ್ ಆಗಿರ್ಬೋದು, ಶಾವಿಗೆ ಮಾಡುವಂತಹ ಯಂತ್ರ ಆಗಿರ್ಬೋದು, ಹಾಗೆ ಮಿಲ್ಕಿಂಗ್ ಮಷೀನ್ ಆಗಿರ್ಬೋದು, ಪಲ್ವರೈಸರ್ ಆಗಿರ್ಬಹುದು, ಹಿಟ್ಟು ರುಬ್ಬುವ ಯಂತ್ರ ಆಗಿರ್ಬಹುದು, ಮತ್ತು ಇನ್ನಷ್ಟು ಉಪಕರಣಗಳು ನಿಮಗೇನಾದರೂ ಬೇಕಾಗಿದ್ದರೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು. ಇದು ಮಹಾಲಕ್ಷ್ಮಿ ಕಂಪನಿಯವರ ಉತ್ತಮ ಗುಣಮಟ್ಟದ ಉತ್ಪನ್ನಗಳು. ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರ ನಂಬರ್ಗೆ ಕರೆ ಮಾಡಬಹುದು, ಅಥವಾ ನಿಮಗೆ ಅಲ್ಲಿ ಇರುವಂತಹ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಬೇಕು ಅಂದರೂ ಸಹ ನೀವು ಇವರ ನಂಬರ್ಗೆ ಕರೆ ಮಾಡಬಹುದು. ಇವ್ರ ನಂಬರ್ ಸ್ಕ್ರೀನ್ ಮೇಲಿದೆ, ಆದರೂ ಒಂದು ಸಲ ಹೇಳ್ತೀನಿ, 8880198988. ಇನ್ನೊಂದು ನಂಬರ್ 7090589881. ಸರ್ ನಮಸ್ಕಾರ. ನಮಸ್ತೆ ಸರ್, ಇಲ್ಲಿರುವಂತ ಒಂದು ಕುಂಗನೂರು ತಳಿಯ ಮಾಹಿತಿ ಕೊಡಿ, ಹಾಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ನಮ್ದು ಚಿಂತಾಮಣಿ ವೈಸಿ ರಾಮೂರ್ತಿ ಅಂತ ನಮ್ಮ ಹೆಸರು. ಅಳಿವಿನ ಅಂಚಿನಲ್ಲಿರೋದು ಇದು ಕುಂಗನೂರು. ನಮ್ಮ ಏಷ್ಯಾದಲ್ಲಿ ಒಂದು 400 ಮಾತ್ರ ಇರ್ಬೋದು, ಅದರಲ್ಲಿ ಪ್ಯೂರ್ ಒಂದು 300 ಆ ಮಧ್ಯೆ ಇರ್ಬೋದು ಅಷ್ಟೇ. ಇದು ಪ್ಯೂರ್ ಕುಂಗನೂರು ಬಂದು ಬೇಕಾಗುತ್ತೆ. ಪ್ಯೂರ್ ಕುಂಗನೂರು ಬಂದು ಹೈಟ್ 3 ಅಡಿ 5 ಇಂಚ್ ಒಳಗಡೆ ಇರ್ಬೇಕು, ಬಾಲ ನೆಲ ತಾಕ್ಬೇಕು, ಕೊಡ ಕೊಂಬ ಏನಿದೆ ಅದು ಸ್ಕೂಟರ್ ಹ್ಯಾಂಡಲ್ ಇರುತ್ತಲ್ಲ ಸೈಡ್ಗೆ ಹೋಗ್ಬೇಕು ಕೊಡ. ಇದು ಮಾತ್ರ ಪ್ಯೂರ್ ಕುಂಗನೂರು. ದಿನಕ್ಕೆ 3 ಲೀಟರ್, ಹೊತ್ತಿಗೆ 1.5 ಲೀಟರ್ ಹಾಲು ಬರುತ್ತೆ. ಸರ್ ಈಗ ನೀವು ಎಷ್ಟು ವರ್ಷದಿಂದ ಇವು ಕುಂಗನೂರು ತಳಿ? ನಮ್ದು 10 ವರ್ಷದಿಂದ. 10 ವರ್ಷದಿಂದ ನಾವು ಕೃಷಿ ಮೇಳಕ್ಕೆ ಇದೇ ಫಸ್ಟ್ ಸಾರಿ ಬಂದಿರೋದು. ಬೇರೆ ಕಡೆ ಎಲ್ಲ ಹೋಗಿದ್ದೀವಿ, ಅರ್ಕಲ್ ರೋಡ್ ಹೋಗಿದ್ದೀವಿ, ಹಾಸನ್ ಹೋಗಿದ್ದೀವಿ, ಬೀದರ್ಗೆ ಹೋಗಿದ್ದೀವಿ, ಸಿಂಧನೂರ್ಗೆ ಹೋಗಿದ್ದೀವಿ. ಸರ್ ಎಷ್ಟಿದಾವೆ ಸರ್ ನಿಮ್ಮ ಹತ್ರ ಈಗ? ನಮ್ಮ ಹತ್ರ 6 ಇದೆ. 6 ಇದೆ ಸರ್. ಸರಿಗೆ ಅದು ನೀವು ಹೇಳ್ತಾ ಇದ್ರಿ ಎಲ್ಲ ಕುಂಗನೂರು ತಳಿ ಪ್ಯೂರ್ ಪ್ಯೂರ್ ಅಂತ ಹೇಳ್ತಾರೆ ಅಂತೇಳಿ, ಅದನ್ನ ಮೆಜರ್ಮೆಂಟ್ ಯಾವ ತರ ಮಾಡ್ತೀವಿ ಸರ್? ಅದರ ಮೆಜರ್ಮೆಂಟ್ 3 ಅಡಿ 5 ಇಂಚ್ ಹೈಟ್ ಒಳಗೆ ಇರ್ಬೇಕು, ಬಾಲ ನೆಲ ತಾಕಬೇಕು, ಕೊಂಬು ಸೈಡ್ಗೆ ಸ್ಕೂಟರ್ ಹ್ಯಾಂಡಲ್ ಯಾವ ತರ ಇದೆ ಆ ತರ ಇದ್ರೆ ಮಾತ್ರ ಕುಂಗನೂರು ಪ್ಯೂರ್. ಸರ್ ಈ ಒಂದು ತಳಿ ಅಳಿವಿನಂಚಿಗೆ ಹೋಗೋದಕ್ಕೆ ಕಾರಣ ಏನು ಸರ್? ಈ ವರ್ಕೌಟ್ ಆಗಲ್ಲ ಅಂತ ಈಗ ಎಲ್ಲ ನಾಟಿ ಹಸು ಸೇಂದ್ರಿಯ ವ್ಯವಸಾಯ ಅಂತ ಬಂದಿದೆಯಲ್ಲ ಅದರಿಂದ. ಬಟ್ ನೀವು ಇದು ಎಲ್ಲನ ಸಿಕ್ಕಿದ್ರೆ 5 ಲಕ್ಷ ಕೊಟ್ಟರು ಪರವಾಗಿಲ್ಲ, ಮನೆಯವ್ರು ಮಾತ್ರ ಹಾಲು ಬಳಸಂಗಿದ್ರೆ ಆ ತಿಳಿಗೆ ಹೋಗ್ಬೇಕು. ಅಂದ್ರೆ ಈಗ ಬೇರೆ ತಳಿ ಹಸುಗಳ ಹಾಲ್ಗೆ ಹಾಲ್ಗೆ ಏನ್ ವ್ಯತ್ಯಾಸ ಸರ್? ಸರ್ ಇದು ಹಾಲು ಬಾರಿ ಒಳ್ಳೇದು, ತುಪ್ಪ ಬಾಳೆ ಟೇಸ್ಟ್ ಇರುತ್ತೆ, ಮಕ್ಕಳು ಬರೀ ಆಕ್ಟಿವ್ ಆಗಿ ಇರ್ತಾರೆ. ಮಕ್ಕಳು ಹಸುನೇ ಆಕ್ಟಿವ್ ಬಿಡಿ, 1-1.5 ಕರೆ ಅಷ್ಟೇ ಅದು ಇಟ್ಕೊಡುತ್ತೆ. ನೀವು ಎದ್ದೇಳ್ಬೇಕು ಕರು ಹಾಲ್ಬೇಕು ಅಂತ. ಸಾಮಾನ್ಯವಾಗಿ ನಾಟಿ ಹಸುಲ್ ಎಲ್ಲೂ ಬರುತ್ತೆ, ಇದ್ರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಆ ಬುದ್ಧಿ. ಹಾಲ್ಗೆ ಬೆಲೆ, ಹಾಲ್ಗೆ ಬೆಲೆ, ನೀವು ಮನೆಯಲ್ಲಿ ಬಳಸ್ಬೇಕಷ್ಟೇ. ನೀವೆಲ್ಲ ಇದ್ದು ಅದೆಲ್ಲ ಸಾಕಿ ಬಂಡವಾಳ ಹಾಕಿ ಪ್ರಯೋಜನ ಇಲ್ಲ. ನೀವು ಇದನ್ನ ಡೆವಲಪ್ ಮಾಡ್ಬೇಕು ಅಂದ್ರೆ ಪ್ಯೂರ್ ನಾವೇನ್ ಹೇಳಿದೀವಿ ಹೈಟು ಕೊಂಬು ಬಾಲ ಆ ತರ ಪ್ಯೂರ್ ಒಂದು ಗಂಟು ತಗೊಂಡು ಮಲ್ನಾಡ್ ಗಿಡ್ಡಗೆ ಬ್ರೀಡ್ ಮಾಡಿ ನಾವು ಡೆವಲಪ್ ಮಾಡ್ಕೊಂಡು. ಸರ್ ಇದು ಜೀವಿತಾವಧಿಯಲ್ಲಿ 12-13 ಕರು ಕೊಡುತ್ತೆ. 12-13 2 ವರ್ಷಕ್ಕೆ 3 ಮರಿ ಬರುತ್ತೆ. ಹಾಯ್, 3 ವರ್ಷಕ್ಕೆ 2 ಮರಿ ಬರುತ್ತೆ. ನೀವು ಹಾಲು ಕೊಡಕ್ ಶುರು ಆದ್ಮೇಲೆ ಎಷ್ಟು ತಿಂಗಳು ಕಂಟಿನ್ಯೂಸ್ ಆಗಿ ಕೊಡುತ್ತೆ ಸರ್? ಸರ್ 7-8 ತಿಂಗಳು ಕೊಡುತ್ತೆ. ಒಂದ್ ದಿವಸಕ್ಕೆ ಹಾಲು ಎಷ್ಟು ಬರ್ಬೋದು ಸರ್? ಸರ್ 3 ಲೀಟರ್ ನಾನು ಕರೆದಿದ್ದೀನಿ ಇದೇ ಹಸು. ಯಾವ ತಳಿ? ಕುಂಗನೂರು ತಳಿ ಅಂತೇಳಿ. ಸರ್ ಈಗ ಕುಂಗನೂರು ತಳಿ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಥವಾ ನಿಮ್ಮ ಹತ್ರ? ಅದರಲ್ಲಿ ಕಪಿಲ ಇದು ಬೆಳ್ಳಿಗೆ ಬರುತ್ತೆ, ಕೆಂಪ್ಗೆ ಬರುತ್ತೆ ಕಪಿಲ. ಕಪಿಲದು ಹಾಲು ಶ್ರೇಷ್ಠ. ಕಾರಣ ಏನು ಅಂದ್ರೆ ಇದು
ನೇಚರ್ ಅಲ್ಲಿ ಇರೋ ಗಾಳಿ ಬಿಸಿಲು ಹೇಳ್ಕೊಳ್ಳುತ್ತೆ ಕಪ್ಪಿರೋದ್ರಿಂದ. ಇದು ಹಾಲು ಸ್ವಲ್ಪ ಕ್ವಾಲಿಟಿ ಜಾಸ್ತಿ, ಬೆಳ್ಳಿಗಿದ್ರೆ ಸೂರ್ಯನ ಬೆಳಕು ಎಕ್ಸ್ಪೋಸ್ ಆಗುತ್ತೆ, ಹೇಳ್ಕೊಳ್ಳಲ್ಲ, ಅದು ಸ್ವಲ್ಪ ಹಾಲು ಕಮ್ಮಿ. ಈಗ ನಾವು ಬಿಳಿ ಶರ್ಟ್ ಹಾಕೊಂಡ್ರೆ ಲೇಟ್ ಆಗಿ ಸೆಕೆ, ಕಲರ್ ಶರ್ಟ್ ಹಾಕೊಂಡ್ರೆ ಬೇಗ ಸೆಕೆ ಆತರ.